ಎರಡನೇ ಮುಣ್ಣಂಗೇರಿಯ ರಾಮಕೊಲ್ಲಿಯಲ್ಲಿ ಭೂಮಿಯೊಳಗಿನಿಂದ ಭಾರೀ ಸದ್ದು. ಬಂಡೆಕಲ್ಲು ಮರದ ದಿಮ್ಮಿಗಳೊಂದಿಗೆ ಕೊಚ್ಚಿಕೊಂಡು ಬಂದ ಕೆಸರು ಮಿಶ್ರಿತ ನೀರು. ಎಂಟು ಮನೆಯ 40 ಮಂದಿಯನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿದ ಕೊಡಗು ಜಿಲ್ಲಾಡಳಿತ. ಕಳೆದ 4 ವರ್ಷಗಳ ಹಿಂದೆ ಭೂಕುಸಿತದಿಂದ ಹಾನಿ ಸಂಭವಿಸಿದ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಎರಡನೇ ಮಣ್ಣಂಗೇರಿಯ ರಾಮಕೊಲ್ಲಿ ಎಂಬ ಪ್ರದೇಶದಲ್ಲಿ ಭೂಮಿಯೊಳಗಿನಿಂದ ಭಾರೀ ಸದ್ದು ಕೇಳಿಬಂದು ಬಂಡೆಕಲ್ಲು ಭಾರೀ ಗಾತ್ರದ ಮರಗಳೊಂದಿಗೆ ನೀರು ಕೊಚ್ಚಿಕೊಂಡು ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ 8 ಮನೆಯ ಸುಮಾರು 40 ಹೆಚ್ಚು ಮಂದಿಯನ್ನು ಸ್ಥಳೀಯ ಕಾಳಜಿ ಕೇಂದ್ರಕ್ಕೆ ಕೊಡಗು ಜಿಲ್ಲಾಡಳಿತ ಸ್ಥಳಾಂತರಗೊಳಿಸಿದ ಘಟನೆ ನಡೆದಿದೆ. ನಿನ್ನೆ ರಾತ್ರಿ 8:05 ಸುಮಾರಿಗೆ ಭೂಮಿಯೊಳಗಿನಿಂದ ಭಾರೀ ಸದ್ದು ಕೇಳಿದ ಮರುಕ್ಷಣವೇ ಗುಡ್ಡ ಕುಸಿದು ಮೇಲಿನಿಂದ ಬಂಡೆಕಲ್ಲು ಭಾರೀ ಗಾತ್ರದ ಮರಗಳೊಂದಿಗೆ ಮಣ್ಣು ಮಿಶ್ರಿತ ನೀರು ಕೊಚ್ಚಿಕೊಂಡು ಬಂದು ಕೆಳಭಾಗದಲ್ಲಿದ್ದ ರಾಮಕೊಲ್ಲಿ ಸೇತುವೆಯನ್ನು ಕೊಚ್ಚಿಕೊಂಡು ಹೋಯಿತೆನ್ನಲಾಗಿದೆ. ಸೇತುವೆಯ ಕೆಳಭಾಗದಲ್ಲಿ ಭಾರೀ ಗಾತ್ರದ ಮರದ ದಿಮ್ಮಿಗಳು ನಿಂತಿದ್ದು ಬೋರ್ಗರೆಯುವ ಶಬ್ದದೊಂದಿಗೆ ಕೆಸರು ಮಿಶ್ರಿತ ನೀರು ಗುಡ್ಡದಿಂದ ಹರಿದು ಬಂದಿದ್ದು ಸ್ಥಳೀಯ ಜನರನ್ನು ಆತಂಕಗೊಳಿಸಿದೆ. ಇದರಿಂದಾಗಿ ಭಯಭೀತರಾದ ಸ್ಥಳೀಯ ನಿವಾಸಿಗಳು ರಾತ್ರಿ ನಿದ್ದೆ ಮಾಡದೆ ಕಾಲ ಕಳೆಯಬೇಕಾಯಿತು. ಇಂದು ಬೆಳಿಗ್ಗೆ ಗ್ರಾಮದ ಸ್ಥಳೀಯ ಹಲವಾರು ಯುವಕರು ಸೇರಿಕೊಂಡು ತಾತ್ಕಾಲಿಕವಾಗಿ ಮರದ ಸೇತುವೆ ನಿರ್ಮಾಣ ಮಾಡಿದ್ದು ಕೊಡಗು ಜಿಲ್ಲಾಡಳಿತ ವತಿಯಿಂದ ಸ್ಥಳೀಯ 8 ಮನೆಯ ಸುಮಾರು 40 ಅಧಿಕ ಮಂದಿಯನ್ನು ಸ್ಥಳೀಯ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ತಿಳಿದು ಬಂದಿದೆ. ಕೊಡಗಿನ ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಗುಡ್ಡ ಕುಸಿತ ಕೂಡ ಉಂಟಾಗಿದೆ. ಅಲ್ಲಿಂದ ಮೇಲ್ಗಡೆಯಿಂದ ಸುಮಾರು 1 ಕಿಲೋಮೀಟರ್ನಿಂದ ಮೇಲ್ಗಡೆಯಿಂದ ಸಾಧಾರಣ ಒಂದು 7 ಗಂಟೆಯಿಂದ 9 ಗಂಟೆವರೆಗೆ ಸೌಂಡು, ಅಂದರೆ ಅಷ್ಟು ದೊಡ್ಡ ಸೌಂಡು ರಾತ್ರಿ. ಅಲ್ಲಿಂದ ಎಲ್ಲ ಜನಗಳು ಆಚೆ ಜನಗಳು ಇದ್ದರು. ಅಲ್ಲಿಂದ ಸಾಧಾರಣ ಒಂದು 8 ಮನೆಗಳು ಏನು ಇದ್ದೋ ಆ 8 ಮನೆಗಳ ಜನಗಳು ಸಮೇತ ಅಲ್ಲೇ ಇದ್ದರು. ಬೆಳಿಗ್ಗೆ ರಾತ್ರಿ ಸಾಧಾರಣ ಸ್ವಲ್ಪ ಜನಗಳು ಈಚೆ ಬಂದು ಹೋಗಿದ್ದಾರೆ. ಮತ್ತೆ ಬಾಕಿದ್ದವರು ಇವತ್ತು ಬೆಳಿಗ್ಗೆನೂ ಆಚೆಯಿಂದ ದಾಟ್ಲಿಕ್ಕೆ ಆಗದೆ ಏನೋ ಬೇರೆಯವರ ಸಪೋರ್ಟ್ಗಳಿಂದ ಏನೋ ಆಚೆಯಿಂದ ಈಚೆ ಬಂದು ಕಾಟಗೇರಿಗೆ ಆ ಸೈಡಿಗೆ ಹೋಗಿದ್ದಾರೆ. ಅಂದರೆ ಅಲ್ಲಿ ಅಂತ ಹೇಳಿದರೆ 18ನೇ ಇಸವಿಗೆ ಯಾವ ರೀತಿ ನಡೆದಿದೆ ಅದೇ ರೀತಿ ಈ ವರ್ಷನೂ ಈ ನಿನ್ನೆ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ನಡೆದಿದೆ. ಭೂಕುಸಿತಗೊಂಡ ಸ್ಥಳಕ್ಕೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ, ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್, ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್, ಮಡಿಕೇರಿ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಎರಡನೇ ಮಣ್ಣಂಗೇರಿಯ ರಾಮಕೊಲ್ಲಿ ಪ್ರದೇಶದಲ್ಲಿ ಭಾರೀ ಶಬ್ದ ಕೇಳಿ ಜಲಸ್ಫೋಟಗೊಂಡಿದೆ. ಇಲ್ಲಿನ ಸ್ಥಳೀಯ 8 ಕುಟುಂಬಗಳನ್ನು ಸಮೀಪದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ಶಾಸಕ ಕೆಜಿ ಬೋಪಯ್ಯ ಸುದ್ದಿಗೆ ತಿಳಿಸಿದ್ದಾರೆ. ಕೃಷ್ಣ ಬೆಟ್ಟ ಮತ್ತು ವಿನಯ್ ಜಾಲ್ಸೂರು, ಸುದ್ದಿ ನ್ಯೂಸ್, ಸುಳ್ಯ. 2018ರಲ್ಲಿ ಏನು ಈ ಭಾಗದಲ್ಲಿ, ಅದು ವಿಶೇಷವಾಗಿ ಎರಡನೇ ಮಣ್ಣಂಗೇರಿ ಮತ್ತು ಕಾಟಗೇರಿ ಅಪ್ ಟು ಸಂಪಾಜೆವರೆಗೆ ಅಲ್ಲಲ್ಲಿ ಸ್ವಲ್ಪ ಸ್ಲೈಡಿಂಗ್ ಆಗಿದೆ. ನಿನ್ನೆ ಸಂಜೆ 7:30 ಗಂಟೆಗೂ ಆಗಿದೆ ಅನ್ನುವಂಥದ್ದು. ಆ ಕಡೆ ಎಲ್ಲ ಜೋರಾಗಿ ಸೌಂಡ್ ಬಂತು. ಇಲ್ಲಿ ನಿವಾಸಿಗಳ ಪ್ರಕಾರ ಅದು ಜಲ ಇದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ಆದರೆ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಅದೊಂದು ರಿಟೈನಿಂಗ್ ವಾಲ್, ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದೆ, ಅದನ್ನು ಸರಿ ಮಾಡಬೇಕು ಅಂತ. ಆದರೆ ಈ ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆದರೆ ಸ್ವಲ್ಪ ಅಪಾಯದ ಪರಿಸ್ಥಿತಿ ಇದೆ, ಅದಕ್ಕೋಸ್ಕರನೇ ಆ ರೌಡಲ್ಲಿ ಮೂಮೆಂಟ್ ಇದನ್ನು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಬ್ಯಾನ್ ಮಾಡಿದ್ದಾರೆ. ಅದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಇವತ್ತೇನು 10-wheelersು ಎಸೆನ್ಷಿಯಲ್ ಇದು ಬಿಟ್ಟು, ಉದಾಹರಣೆಗೆ ಗ್ಯಾಸ್ ಇರ್ಬೋದು, ಪೆಟ್ರೋಲಿಯಂ ಇದು ಇರ್ಬೋದು, ಮತ್ತು ಈ ಜಿನ್ಸ್ ಅಂಗಡಿ ಇದು ಸಾಮಾನುಗಳು ಅಂಥದಕ್ಕೆ ಮಾತ್ರ ಅವಕಾಶ ಕೊಡೋದು ಅಂತ ಸೆಪ್ಟೆಂಬರ್ವರೆಗೆ ಇದು ರೆಗ್ಯುಲರಾಗಿ ಮಾಡುವಂಥದ್ದು. ಬದಲಿ ಎಲ್ಲ ವಾಹನಗಳಿಗೆ ಮುಕ್ತ ಅವಕಾಶಗಳು ಇದೆ. ಆದರೆ ಇವತ್ತೇನಾಗಿದೆ, ಅಲ್ಲಿ ಮದೆನಾಡು ಕಾಟಗೇರಿಯಿಂದ ಮೂರನೇ ರೋಡ್ಗೆ ಕನೆಕ್ಟಿಂಗ್ ಹೊಸ ರೋಡ್ ಆಗಿದೆ, ಅಲ್ಲೂ ಕೂಡ ಸ್ಲೈಡ್ ಆಗಿಬಿಟ್ಟಿದೆ. ಯಾರೋ ರಾತ್ರಿಯೆಲ್ಲ ಹೆವಿ ವೆಹಿಕಲ್ಸ್ ಓಡಾಡಿ ಸಮಥಿಂಗ್ ಆಗಿದೆ, ಅಲ್ಲೂ ಡೇಂಜರಸ್ ಪೊಸಿಷನಲ್ಲಿದೆ. ಅದು ಏನಾದರೂ ಡಿಸ್ಕನೆಕ್ಟ್ ಆದರೆ ಆ ಈ ಭಾಗದ ಎಲ್ರಿಗೂ ಸಂಪರ್ಕನೇ ಇದಾಗುತ್ತೆ. ಅದಕ್ಕೆ ಏನು ಮಾಡೋದು ಅಂಥೇಳಿ ಜಿಲ್ಲಾಧಿಕಾರಿಗಳು ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೇವೆ. ಕೃಷ್ಣ ಬೆಟ್ಟ ಮತ್ತು ವಿನಯ್ ಜಾಲ್ಸೂರು, ಸುದ್ದಿ ನ್ಯೂಸ್, ಸುಳ್ಯ.